Tất ಕಿಲೋಮೀಟರ್ ಪ್ರಯಾಣ ಮಾಡಿದ್ದಕ್ಕೆ ಊಬರ್ ಆಟೋದಲ್ಲಿ ಒಂದ್ ಕೋಟಿ ರೂಪಾಯಿ ಬಿಲ್ ಆಗಿದೆ ಇದನ್ನ ನೋಡಿದಂತಹ ಪ್ರಯಾಣಿಕ ಒಂದು ಕ್ಷಣ ಬೆಚ್ಚಿ ಸತ್ಯ ಹಾಗಾದ್ರೆ ಆ ಪ್ರಯಾಣಿಕ ಒಂದು ಕೋಟಿ ರೂಪಾಯಿ ಏನಾಯ್ತು ಏನ್ ಸ್ಟೋರಿ ಇದು ಅದನ್ನೇ ತೋರಿಸ್ತೀವಿ ನೋಡಿ ಟಿನ್ ಫ್ಯಾಕ್ಟರಿಯಿಂದ ಕೋರಮಂಗಲಕ್ಕೆ ಒಂದು ಕೋಟಿ ರೂಪಾಯಿ ಆಟೋ ಬಾಡಿಗೆ ಊಬರ್ ಆಪ್ ಎಡವಟ್ಟು ಪ್ರಯಾಣಿಕರು ಫುಲ್ ಗಾಬರಿ ಆಟೋ ಬಾಡಿಗೆ ಕಂಡು ಬೆಚ್ಚಿ ಬಿದ್ದ ದಂಪತಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅನುಭವ ಹಂಚಿಕೆ ಬೆಂಗಳೂರಿನಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ ನಿಂದ ಬೆಂಗಳೂರಿಗೆ ಬಂದಿದ್ದ ದಂಪತಿಗೆ ಅಚ್ಚರಿ ಶಾಕಿಂಗ್ ಅನುಭವವಾಗಿದೆ ಈ ದಂಪತಿ ಊಬರ್ ನಲ್ಲಿ ಟಿನ್ ಫ್ಯಾಕ್ಟರಿಯಿಂದ ಕೋರಮಂಗಲಕ್ಕೆ ಆಟೋವನ್ನ ಬುಕ್ ಮಾಡಿದ್ರು ಆದರೆ ಹತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಬಿಲ್ ಆಗಿದೆ ತಲುಪಬೇಕಾದ ಸ್ಥಳಕ್ಕೆ ತಲುಪಿದ ಬಳಿಕ ಒಂದು ಕೋಟಿ ರೂಪಾಯಿ ಬಿಲ್ ಅನ್ನು ಕಂಡು ಪ್ರಯಾಣಿಕರು ಫುಲ್ ಶಾಕ್ ಆಗಿದ್ದಾರೆ ಊಬರ್ ಸಂಸ್ಥೆಯ ಈ ತಾಂತ್ರಿಕ ದೋಷದ ಎಡವಟ್ಟಿನಿಂದ ಕೆಲಕಾಲ ದಂಪತಿ ಆತಂಕಕ್ಕೊಳಗಾಗಿದ್ರು ತಮಗಾದ ಅನುಭವದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅನುಭವವನ್ನು ಶೇರ್ ಮಾಡಿಕೊಂಡಿದ್ದಾರೆ ಊಬರ್ ಟಿನ್ ಫ್ಯಾಕ್ಟರಿ ಕೊರಮಂಗ್ಲಾ ಕಿ ಬುಕ್ ಜೆ ಟೂ ನಾಟ್ ಸೆವೆನ್ ಚೂಪಿಸಿ ಆಟೋದನ್ನು ಫೋನ್ ಲೋ ಎಂತ ಶಾಕಿಂಗ್ ಅಮೌಂಟ್ ಚೂಪಿಸಿ ಅಂತ ಲಿಟ್ರಲಿ ಒನ್ ಕ್ರೋರ್ ತ್ರೀ ಲ್ಯಾಕ್ಸ್ ಅಮೌಂಟ್ ಪೇ ಚಾಲಿ ಅಂತ ఏమైనా టెక్నికల్ ಅಮೌಂಟ್ ఏంటో తెలియదు ಖಾನಿ ಕಸ್ಟಮರ್ ಕೇರ್ ವಾಲ್ ಕೂಡ ಶ್ರೀರಾಜ್ ನೀಲೇಶ್ ಹಾಗೂ ಆತನ ಪತ್ನಿ ಮಾನಸ ಊಬರ್ ಆ್ಯಪ್ನಲ್ಲಿ ಇನ್ನೂರೈವತ್ತು ರೂಪಾಯಿ ಪ್ರಯಾಣ ದರ ಆಗಬಹುದು ಅಂಥೇಳಿ ಆಟೋವನ್ನು ಬುಕ್ ಮಾಡಿದ್ರು ಕೋರಮಂಗಲಕ್ಕೆ ತಲುಪಿದ ಬಳಿಕ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಒಂದು ಕೋಟಿ ರೂಪಾಯಿ ಹಣ ತೋರಿಸಿತ್ತು ಇದರಿಂದ ಆಟೋ ಚಾಲಕ ಕೂಡ ದಂಗಕ್ಕೆ ಹೋಗಿದ್ದ ಊಬರ್ ಸಂಸ್ಥೆಗೆ ಸಂಪರ್ಕ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎರಡು ಗಂಟೆಯ ಬಳಿಕ ಕಿಲೋಮೀಟರ್ ಆಧಾರದಲ್ಲಿ ಆಟೋ ಚಾಲಕನಿಗೆ ಹಣವನ್ನು ಪಾವತಿ ಮಾಡಿ ಹೋಗಿದ್ದಾರೆ ತಾಂತ್ರಿಕ ದೋಷದಿಂದ ಹೀಗಾಗಿದೆ ಇದನ್ನು ಸರಿಪಡಿಸ್ತೇನೆ ಅಂತೇಳಿ ಊಬರ್ ಸಂಸ್ಥೆ ಶ್ರೀರಾಜ್ಗೆ ಹೇಳಿದೆಯಂತೆ ತಮಗಾದ ಅನುಭವದ ಬಗ್ಗೆ ಎಕ್ಸ್ ಖಾತೆ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಊಬರ್ ಸಂಸ್ಥೆಯ ಬಗ್ಗೆ ಆಕ್ರೋಶ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಪ್ರಕಾಶ್ ಪಬ್ಲಿಕ್ ಟಿವಿ ಬೆಂಗಳೂರು